कई कर्क कूतिदे अंतर्रे नमकिंत अपराधि नमकिंत दुरादृष्ट मनुष्य जगत बारे यारू ನಾವೆಲ್ಲರೂ ಮೊದಲು ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳೋದು ಬೇಡ. ಇವತ್ತು ಬೀದಿಯಲ್ಲಿ ಓಡಾಡ್ತಕ್ಕಂತ ಎಷ್ಟೋ ಜನ ರಾಜ್ಯದಲ್ಲಿ ಲವ್ ಜಿಹಾದ್ ಹಾಗೂ ಅತ್ಯಾಚಾರ ಎಸಗುವ ಅಪರಾಧಿಗಳ ವಿರುದ್ಧ ಕಠಿಣ ಕಾನೂನು ಜಾರಿಗೆ ತರಬೇಕೆಂದು ಆಗ್ರಹಿಸಿ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲಾ ರಾಮಸೇನಾ ವತಿಯಿಂದ ಪ್ರತಿಭಟನೆ ನಡೆಸಿದರು. ಇನ್ನು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದಂತೆ ಮಹಿಳೆಯರ ಮೇಲೆ ದೌರ್ಜನ್ಯ ಹಾಗೂ ಅತ್ಯಾಚಾರಗಳು ನಡೆಯುತ್ತಿದ್ದು ಅತ್ಯಾಚಾರಿಗಳ ವಿರುದ್ಧ ಕಠಿಣ ಕಾನೂನು ಜಾರಿಯಾಗಬೇಕೆಂದು ಒತ್ತಾಯಿಸಿದರು. ಅತ್ಯಾಚಾರ ನಡೆಸಿದ ಆರೋಪಿಗಳ ಸಂಪೂರ್ಣ ಆಸ್ತಿಯನ್ನ ಅತ್ಯಾಚಾರಕ್ಕೊಳಗಾದ ಮಹಿಳೆಯರ ಕುಟುಂಬಸ್ಥರಿಗೆ ಸೇರುವ ಹಾಗೆ ಕಾನೂನು ಜಾರಿಗೆ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು. ಯಾಕಂತಂದ್ರೆ ನೀವು ಬೆಳಿಗ್ಗೆ ಅಂತ ನೀವು ತಾಯಂದ್ರ ಕೈಯಲ್ಲಿ ಇರ್ತಕ್ಕಂಥ ಅಡಿಗೆಯನ್ನ ತಿಂದು ಹೊರಗೆ ಬರ್ತೀರಿ. ಒಬ್ರು ಮಡದಿ ಆಗೋಳು ನಿಮಗೆ ಹೆಣ್ಣು, ಒಬ್ಬ ತಂಗಿ ಹೆಣ್ಣು, ಒಬ್ಬ ಅಕ್ಕ ಹೆಣ್ಣು. ಅಂತಹ ಮಹಿಳೆಗೆ ಇವತ್ತು ನಡು ಬೀದಿ ಒಳಗಡೆ ಒಯ್ದು ಈ ಕಾಮಾಂಧರು ಕಾಮಕರು ಈ ಕಾಮಗ್ರಹಿಕರು ಒಯ್ದು ಅತ್ಯಾಚಾರ ಮಾಡ್ತಾ ಇದಾರಂತಂದ್ರೆ ನಿಮ್ಮ ವಿಧಾನಸಭೆ ಒಳಗೆ ಎತ್ತಲಿಕ್ಕೆ ನಿಮ್ಮ ಧ್ವನಿ ಕುರುಡ ಆಯ್ತಾ? ನಿಮ್ಮ ಕಣ್ಣುಗಳು ಕುರುಡಾದವಾ? ಯಾಕಂದ್ರೆ ಶಾಂತಿಯುತವಾಗಿ ನಾವೆಲ್ಲರೂ ಹೋರಾಟ ಮಾಡಿ ನೋಡಿದ್ವಿ, ಅದಕ್ಕೇನು ಪ್ರತಿಕ್ರಿಯೆ ಬರಲಿಲ್ಲ. ನಾವೆಲ್ಲರೂ ಶಾಂತಿಯುತವಾಗಿ ಹೋರಾಟ ಮಾಡಿದ್ವಿ. ಇದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಮುಂದಿನ ದಿನಮಾನದಲ್ಲಿ ನೀವೇನಾದರೂ ಅತ್ಯಾಚಾರಗಳನ್ನ ಇದೇ ರೀತಿ ನಮ್ಮ ರಾಜ್ಯದಲ್ಲಿ ಮುಂದುವರಿತಾ ಹೋದ್ರೆ ನಾವು ಇಡೀ ಸ್ತ್ರೀ ಕುಲಕ್ಕೆ ನಮ್ಮ ಕೈಯಿಂದ ನಾವು ಮಸಿ ಬಳಬೇಕಾಗಿರ್ತಕ್ಕಂತ ಸಂಗತಿ ನಮಗೆ ಎದುರಾಗ್ತಾ ಇದೆ ಅನ್ನತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಅನ್ನತಕ್ಕಂಥದ್ದನ್ನ ನಾವು ಮರಿಬಾರದು. ಅಂತ ತಾಯಿಯ ಮಕ್ಕಳಾಗಿ ಈ ರೀತಿ ಅತ್ಯಾಚಾರಗಳು ನಡೀತಾ ಇದ್ರೆ ಈ ರೀತಿ ಎಲ್ಲ